ಸುಬ್ರಹ್ಮಣ್ಯ ಸರ್ ಅವರ ಹಾಗೂ ಒಕ್ಕೂಟ ಅಧ್ಯಕ್ಷರಾದಂತಹ ವೆಂಕಟೇಶ್ವರ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಬಂದಿರತಕ್ಕಂಥ ಅಧಿಕಾರಿ ವರ್ಗದ ಬೃಂದದ ನೌಕರರೇ, ಏನು ಇವತ್ತು ಅರಸು ಸಾಹೇಬರ ಒಂದು ಜಯಂತಿಯನ್ನು ನಾವು ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹಿರಿಯರು ಹೇಳಿದಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಒಳಕನ್ನು ತಂದ್ಕೊಳ್ಳುವಂತ ಒಂದು ಭಾವನೆ ನಮ್ಮಲ್ಲಿ ಇವತ್ತು ಬೇಡ. ನಮಗೂ ಆ ಆಸೆ ಆಕಾಂಕ್ಷೆಗಳು ಎಲ್ರಿಗೂ ಇದ್ದಾವೆ. ಸುಮಾರು ವರ್ಷಗಳಿಂದ ಒಂದು ಅರಸು ಸರ್ ಅವರ ಸಾಧನೆಗಳು, ಅವರ ಒಂದು ರಾಜಕಾರಣ, ಅವರು ಯಾವ ರೀತಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿ ವರ್ಷನೂ ಮಾತಾಡ್ತಾ ಬರ್ತಾ ಇದ್ವಿ. ಉಳುವ ಒಡೆಯ ಒಂದು ಕಾನೂನನ್ನು ಜಾರಿಗೆ ಮಾಡಿದಂತ ಅರಸು ಸಾಹೇಬರು, ಮಲ ಬರುವ ಪದ್ಧತಿಯನ್ನ ನಿಷೇಧ ಮಾಡಿದಂತಹ ಅರಸು ಸಾಹೇಬರು, ಜೀತ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದಂತಹ ಅರಸು ಸಾಹೇಬರು, ಇಂಥ ಯೋಜನೆಗಳನ್ನ ನೂರಾರು ಯೋಜನೆಗಳು ಈ ಒಂದು ನಾಡಿನ ಜನತೆಗೆ ಅವರು ಈ ನಾಡನ್ನ ಆಳ್ತಕ್ಕಂತ ಒಂದು ಸಂದರ್ಭದಲ್ಲಿ ಅವರದೇ ಆದಂತಹ ಒಂದು ಹಾದಿಯಲ್ಲಿ ಈ ಶೋಷಿತ ವರ್ಗಗಳನ್ನ ಸ್ವಲ್ಪ ಮಟ್ಟಕ್ಕೆ ನಾವು ಮೇಲ್ಮಟ್ಟಕ್ಕೆ ತರಬೇಕು ಅಂತಂದ್ರೆ ಯಾವ ರೀತಿ ನಾವು ಅಧಿಕಾರ ಉಪಯೋಗಿಸಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಅವರು ಬಹಳಷ್ಟು ಸೂಕ್ಷ್ಮತೆಯಿಂದ ಒಂದು ಕಾನೂನುಗಳನ್ನ ಜಾರಿ ಮಾಡಿ ಶೋಷಿತ ದಲಿತ ಹಿಂದುಳಿದ ವರ್ಗಗಳನ್ನ ಒಂದು ಗಮನದಲ್ಲಿಟ್ಕೊಂಡು ಕೆಲಸ ಮಾಡದಂತಹ ಏಕೈಕ ವ್ಯಕ್ತಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಹಂಗಾಗಿ ಇವತ್ತು ಅರಸು ಸಾಹೇಬರ ಒಂದು ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ನಾವು ತಾಲೂಕು ಆಡಳಿತಕ್ಕೆ ಒಂದು ಚಿಕ್ಕ ಕ್ಯೂ ಮಾಡ್ತೀವಿ. ಎಲ್ಲರ ಜಯಂತಿಗಳನ್ನ ಅದ್ದೂರಿಯಾಗಿ ಮಾಡ್ತೀವಿ. ನಾವು ಯಾರ ಮಹನೀಯರು ಯಾರ್ಯಾರಿದ್ದಾರೋ ಅವ್ರದೆಲ್ಲಾನು ಇವತ್ತು ಇದು ಒಂದು ರಾಷ್ಟ್ರೀಯ ಹಬ್ಬ. ರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಇದು ಪ್ರತಿ ವರ್ಷ ನಾವು ಹೇಳ್ತಾ ಇದ್ದೀವಿ. ನಮ್ಮ ಪತ್ರಕರ್ತರ ಮಿತ್ರರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರು ಹಿಂದೆನೂ ಸಹ ಇದ್ರ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಮಾಡಿದ್ವಿ. ಅವರ ಒಂದು ಜನ್ಮದಿನಾಚರಣೆಯಂದು ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ ಹಲವಾರು ಯುವ ಮಿತ್ರರು ವಿದ್ಯಾರ್ಥಿಗಳು ಇದ್ದಾರೆ, ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅದೇ ಸಮುದಾಯಗಳಲ್ಲಿರ್ತಕ್ಕಂಥ ಅನೇಕ ಸಾಧಕರಿದ್ದಾರೆ. ಎಲ್ಲಾ ಜಯಂತಿಗಳಲ್ಲೂ ಯಾವ ರೀತಿ ಕಾರ್ಯಕ್ರಮವನ್ನ ತಾವು ಆಚರಣೆ ಮಾಡ್ತಿರೋ ಅರಸು ಸಾಹೇಬರನ್ನ ಈ ತಾಲೂಕಿನಲ್ಲಿ ಗುರುಸ್ತಕ್ಕಂಥ ಕೆಲಸ, ಒಂದು ಪಲ್ಲಕ್ಕಿ ಮಾಡ್ತಕ್ಕಂಥ ಕೆಲಸ ಅವತ್ತಿನ ದಿನಕ್ಕೆ ಅದು ನಡಿಬೇಕು. ಇವತ್ತು ನಾನು ನಿನ್ನೆನೆ ಹೇಳಿದ್ದೀನಿ, ನಾನು ಬರೋದಿಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ನಾನು ಹೇಳಿದೆ. ಯಾಕೆ ಅಂತಂದ್ರೆ ನಮಗೂ ಆ ನೋವಿದೆ. ಇವತ್ತು ಅವರ ಸಾಧನೆ ಏನು ಅಂತೇಳಿ ನಾವು ಜನಕ್ಕೆ ಮುಟ್ಟಿಸ್ಬೇಕು ಅಂದ್ರೆ ಖಾಲಿ ನಾವು ಇಂಡೋರ್ ಕಾರ್ಯಕ್ರಮ ಮಾಡ್ಕೊಂಡ್ರೆ ಸಾಲದು. ಅವರ ಸಾಧನೆಯನ್ನ ಹೇಳ್ತಕ್ಕಂಥ ವೇದಿಕೆ ಆಗ್ಬೇಕು. ಆ ವೇದಿಕೆ ಆದಾಗ ದೇವರಾಜ ಅರಸರು ಅವರ ಸಾಧನೆ ಏನು ಅಂತೇಳಿ ಬಹಳಷ್ಟು ಜನ ಸಮುದಾಯಕ್ಕೆ ಮುಟ್ಟುವಂತ ಕೆಲಸ ಆಗ್ತದೆ. ಅದನ್ನ ಬಿಟ್ಟು ನಾವು ಈ ರೀತಿ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಾವು ಇಂಡೋರ್ ಮಾಡ್ಕೊಳ್ಳುವಂತ ವ್ಯವಸ್ಥೆನ ಇದು ಕೊನೆಯ ಕಾರ್ಯಕ್ರಮ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಒಂದು ಅರಸು ಸಾಹೇಬರ ಒಂದು ವೇದಿಕೆನೆ ನಿರ್ಮಾಣ ಮಾಡಬೇಕು. ಬಹಳಷ್ಟು ವಿಚಾರವಂತರಿದ್ದಾರೆ, ಹೇಳ್ಕೊಳ್ಳುವಂತ ಮನಸ್ಸುಗಳಿದ್ದಾವೆ, ಬುದ್ಧಿಜೀವಿಗಳಿದ್ದಾರೆ. ಈ ಎಲ್ಲಾ ಒಂದು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತಂದ್ರೆ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ದಯವಿಟ್ಟು ಈ ರೀತಿ ನಿರ್ಲಕ್ಷ್ಯ ಆಗುವಂತ ಒಂದು ಇದಾಗಬಾರ್ದು. ಎಲ್ಲಾ ಮಹನೀಯರ ಕಾರ್ಯಕ್ರಮಗಳಿಗೆ ಯಾವ ರೀತಿ ಇರ್ತಾರೋ ಆ ರೀತಿ ತಾಲೂಕು ಕೇಂದ್ರದಲ್ಲಿ ಇರ್ತಕ್ಕಂಥ ಪ್ರತಿ ಅಧಿಕಾರಿನೂ ಸಹ ಅವರ ಒಂದು ಗುರಿ ಮತ್ತು ಸಾಧನೆಗಳನ್ನ ಜನರು ಮುಟ್ಟಿಸ್ಬೇಕು ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಪ್ಪದೇ ಇರಬೇಕು. ಒಬ್ಬರಿದ್ದರೆ ಸಾಧು, ಸಂಬಂಧಪಟ್ಟಂತಹ ತಹಶೀಲ್ದಾರರಿಗೆ ಮೊನ್ನೆ ತಾನೇ ಬಂದಿದ್ದಾರೆ, ಇನ್ನು ಅವ್ರ ಬಗ್ಗೆ ನಾವು ಬಹಳಷ್ಟು ಹೇಳೋದು ಬೇಡ. ಇನ್ನ ಯಾಕೆ ಅಂತಂದ್ರೆ ಇದು ಪ್ರಥಮ ಬಾರಿಗೆ ಅಮ್ಮ ಇರ್ಬೇಕಾಗಿತ್ತು. ಇದು ಪ್ರಥಮ ಒಂದು ಕಾರ್ಯಕ್ರಮ ಅಂತಂದ್ರೆ ಜನ ಸಮುದಾಯ ವಿದ್ಯಾರ್ಥಿಗಳು ಇಷ್ಟೆಲ್ಲ ಸೇರ್ತಾ ಇದ್ದಾರೆ ಅಂತಂದ್ರೆ ತಾಲೂಕು ದಂಡಾಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಪ್ರಥಮ ಕಾರ್ಯಕ್ರಮವನ್ನ
ಅವ್ರ ಯಶಸ್ವಿ ಮಾಡ್ಕೊಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಏನು ಬಂದಿಲ್ಲ ಅನಿಸ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಎಲ್ಲ ಒಂದು ಅಡಚಣೆಗಳು ಆಗ್ದಂಗೆ ಮಹನೀಯರ ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾಗಿ ನಡೆಸಿಕೊಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.